ಮನೆಯಲ್ಲಿ ಎಷ್ಟೇ ಜನ ನೆಂಟರು ಬಂದರೂ ಕೂಡ ಈ ತರ ಲೈಮ್ ಜ್ಯೂಸನ್ನು ಮಾಡಿ ಅವ್ರಿಗೆ ಸರ್ವ್ ಮಾಡಿ ಗ್ಯಾರಂಟಿ ನೆಂಟರು ನಿಮ್ಮನ್ನ ಹೊಗಳುತ್ತಾರೆ ಮೈಂಡ್ ಫ್ರೆಶ್ ಆಗುತ್ತೆ ಇದನ್ನು ಕುಡಿಯುವಾಗ ಹಾಯ್ ಎಲ್ಲರಿಗೂ ಮನೆಗೆ ಯಾರಾದ್ರೂ ನೆಂಟರು ಬಂದಾಗ ಸಾಮಾನ್ಯವಾಗಿ ನಾವು ಅವರಿಗೆ ಲೈಮ್ ಜ್ಯೂಸ್ ಅನ್ನ ಮಾಡಿ ಕೊಡ್ತೇವೆ ಈ ಲೈಮ್ ಜ್ಯೂಸಿಗೆ ಇದು ಒಂದು ಐಟಮ್ ಅನ್ನ ಹಾಕಿ ನೋಡಿ ಗ್ಯಾರಂಟಿ ಹೊಗಳ ಮುಂಚೆ ನನ್ನ ಇದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆ ಲೈಮ್ ಜ್ಯೂಸ್ ಮಾಡ್ಲಿಕ್ಕೆ ಇವತ್ತು ನಾನು ಎರಡು ಲಿಂಬೆಯನ್ನು ತಕೊಂಡಿದ್ದೀನಿ ನೋಡಿ ಈಗ ಇದನ್ನ ಕಟ್ ಮಾಡುವ ಈ ಜ್ಯೂಸ್ ಜಂಕ್ಷನ್ ಏನು ಮಾಡ್ತಾರೆ ಅಂದ್ರೆ ಈ ಲೆಮನನ್ನು ನಾಲ್ಕು ಪೀಸ್ ಕಟ್ ಮಾಡ್ತಾರೆ ಅಂದ್ರೆ ಇದರಲ್ಲಿ ನಾಲ್ಕು ಪೀಸ್ ಇದರಲ್ಲಿ ನಾಲ್ಕು ಪೀಸ್ ಕಟ್ ಮಾಡ್ತಾರೆ ಮತ್ತೆ ಇದು ಇಡೀ ಇದು ಇಡೀ ಇದರ ಬೀಜ ಎಲ್ಲ ತೆಗೆದು ನೋಡಿ ಈ ತರ ಬೀಜ ಎಲ್ಲ ತೆಗೆದು ಇಡೀ ಲೆಮನನ್ನು ಸಿಪ್ಪೆ ಎಲ್ಲ ಹಾಕ್ತಾರೆ ಜ್ಯೂಸಿಗೆ ಸಹ ಮಾಡಬಹುದು ಬಟ್ ನಾನು ಹಾಗೆ ಮಾಡೋದಿಲ್ಲ ಹಾಗೆ ಮಾಡಿದ್ರೆ ಕಹಿ ಆಗುತ್ತೆ ಅಂತ ನಾನು ಮಾಡೋದಿಲ್ಲ ಅಂದ್ರೆ ಈ ಲೆಮನ್ ಇದು ನೋಡಿ ಈ ವೈಟ್ ಕಲರ್ ಕಾಣ್ತದೆ ನೋಡಿ ಇದು ನಡೀದು ಹಾ ಇದು ಕಹಿ ಇರ್ತದೆ ಇದು ಕಹಿ ಇರುವುದಿಲ್ಲ ಮತ್ತೆ ಹೊರಗಿದು ಎಲ್ಲೋ ಉಂಟಲ್ಲ ಅದು ಕೂಡ ಕಹಿ ಇರುದಿಲ್ಲ ಈ ಮಧ್ಯದಲ್ಲಿ ಒಂದು ಬಿಳಿ ನೋಡಿ ಅದು ಕಹಿ ಇರುತ್ತೆ ಅದು ಜ್ಯೂಸಿಗೆ ಬಿದ್ರೆ ಜ್ಯೂಸ್ ಕಹಿ ಆಗುತ್ತೆ ಬಟ್ ಲೆಮನ್ ಇದು ಫುಲ್ ಬೆನಿಫಿಟ್ಸ್ ನಿಮಗೆ ಬೇಕು ಹೆಲ್ತ್ ಬೆನಿಫಿಟ್ಸ್ ಬೇಕು ಅಂತ ಈ ಪೂರ್ತಿಯಾದ ಲೆಮನ್ ಅನ್ನ ಒಳ್ಳೆ ರೀತಿಯಲ್ಲಿ ತೊಳೆದು ಕಟ್ ಮಾಡಿಕೊಂಡು ಹಾಕಿದರೆ ಉತ್ತಮ ಬಟ್ ನಾನೀಗ ಕಹಿ ಆಗ್ತದೆ ಮತ್ತೆ ನೆಂಟರಿಗೆಲ್ಲ ಕೊಡುವಾಗ ಕಹಿ ಕಹಿ ಕೊಡ್ಲಿಕ್ಕೆ ಆಗುದಿಲ್ಲಲ್ಲ ಹಾಗೆ ನಾನು ಕಾಲಿದ್ರೆ ಜ್ಯೂಸ್ ಅನ್ನ ಮಾತ್ರ ತೆಗಿತಾ ಇದ್ದೇನೆ ಓಕೆ ನಿಮ್ಗೆ ಬೇಕಿದ್ರೆ ನೀವು ಇಡೀ ಲೆಮನ್ ಅನ್ನ ಹಾಕಬಹುದು ಬೀಜ ತೆಗೆದು ಹಾಕಿದ್ರೆ ಆಯ್ತು ಕಟ್ ಮಾಡಿಕೊಂಡು ಈ ಜ್ಯೂಸ್ ಜಂಕ್ಷನ್ಗಳಲ್ಲೆಲ್ಲ ಇಡೀ ಲೆಮನ್ ಅನ್ನ ಹಾಕ್ತಾರೆ ಅವರು ಇದರ ಸಿಪ್ಪೆಯನ್ನೆಲ್ಲ ವೇಸ್ಟ್ ಮಾಡುದಿಲ್ಲ ಓಕೆ ನೀವು ಬೇಕಿದ್ರೆ ತರ ಮಾಡಬಹುದು ಈ ಲೆಮನ್ ಅಲ್ಲಿ ವಿಟಮಿನ್ ಸಿ ತುಂಬಾ ಇದೆ ಮತ್ತೆ ಈ ಕಹಿ ಬುಕ್ ಕೊಡ್ತದೆ ನೋಡಿ ಈ ಬಿಳಿಯದು ಪಾರ್ಟ್ ಅದರಲ್ಲಿ ತುಂಬ ಫೈಬರ್ ಅಂಶ ಇದೆ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಅದರಲ್ಲಿ ಜಾಸ್ತಿ ಇದೆ ಹಾಗಾಗಿ ಅದನ್ನು ಯೂಸ್ ಮಾಡೋದು ಒಳ್ಳೇದು ನಿಮಗೆ ಲೆಮನ್ ಇದು ಫುಲ್ ಬೆನಿಫಿಟ್ಸ್ ಬೇಕಿದ್ರೆ ಓಕೆ ನಾನು ಇದರದ್ದು ಜ್ಯೂಸ್ ಮಾತ್ರ ತೆಗಿತಾ ಇದ್ದೀನಿ ಇವತ್ತು ಓಕೆ ಈಗ ಈ ಲೆಮನ್ ಜ್ಯೂಸನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ತುಂಡು ಶುಂಠಿಯನ್ನು ಹಾಕ್ತಾ ಇದ್ದೀನಿ ಇದು ಬೇಕಿದ್ರೆ ನೀವು ಹಾಕ್ಬೋದು ಹಾಗೆ ಎರಡು ಏಲಕ್ಕಿನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸಕ್ಕರೆ ನಾನು ಐದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಹಾಗೆ ಈ ಸೀಕ್ರೆಟ್ ವಸ್ತುವೊಂದನ್ನು ಹಾಕ್ತಾ ಇದ್ದೀನಿ ಅದುವೇ ನೋಡಿ ಕ್ಯಾಶ್ಯೂ ನಟ್ಸ್ ಓಕೆ ಇದನ್ನು ನಾನು ನೀರಲ್ಲಿ ನೆನೆ ಹಾಕಲಿಕ್ಕೆ ಇಟ್ಟಿದ್ದೆ ಒಂದು ಹತ್ತು ನಿಮಿಷ ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೆ ನಿಮ್ಮ ಹತ್ರ ಟೈಮ್ ಇಲ್ಲ ನೆಂಟ್ರಿಗೆ ತಕ್ಷಣಕ್ಕೆ ಮಾಡಲಿಕ್ಕೆ ಉಂಟು ಅಂತ ಆದರೆ ನೀವು ಹೀಗೇನೇ ಹಾಕ್ಬೋದು ಅಥವಾ ನೀರಲ್ಲಿ ನೆನೆ ಹಾಕಿ ಕೂಡ ಇದನ್ನು ಹಾಕ್ಬೋದು ಇದರಲ್ಲಿ ಸುಮಾರು ನೋಡಿ ಒಂದು ಹತ್ತು ಹನ್ನೆರಡು ಈ ಗೇರು ಬೀಜ ಉಂಟು ಗೋಡಂಬಿ ಓಕೆ ಇದನ್ನು ಹಾಕ್ತಾ ಇದ್ದೀನಿ ಇದು ಹಾಕಿದರೆ ನೋಡಿ ನಿಮಗೆ ಟೇಸ್ಟ್ ತುಂಬ ಡಿಫ್ರೆನ್ಸ್ ಬರುತ್ತೆ ಓಕೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ತರ್ತೇನೆ ಮತ್ತೆ ನಮಗೆ ಎಷ್ಟು ಗ್ಲಾಸ್ ಜ್ಯೂಸ್ ಮಾಡ್ಲಿಕ್ಕೆ ಉಂಟು ನೋಡಿ ಅಷ್ಟು ನೀರು ಇದಕ್ಕೆ ಸೇರಿಸಿದ್ರೆ ಆಯಿತು ಫಸ್ಟಿಗೆ ಹೀಗೇನೆ ಇದನ್ನ ಗ್ರೈಂಡ್ ಮಾಡುವ ಅಂದರೆ ಈ ಕ್ಯಾಶ್ಯೂ ನಟ್ಸ್ ಈ ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕಲ್ಲ ಒಳ್ಳೆ ರೀತಿಯಲ್ಲಿ ಒಂದು ಜ್ಯೂಸ್ ಆಗಲಿ ಇದು ನೋಡಿ ಈ ತರ ಪೇಸ್ಟ್ ಆಗಿದೆ ನೋಡಿ ಈ ತರ ಒಳ್ಳೆ ರೀತಿಯಲ್ಲಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ಎಷ್ಟು ನೀರು ಬೇಕೋ ಅಷ್ಟು ಹಾಕಿಕೊಳ್ಳಿ ನಾನು ಮೂರು ಗ್ಲಾಸ್ ಲೈಮ್ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಮೂರು ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ ನೀರು ಮತ್ತೆ ಸಹ ಸೇರಿಸ್ಬೋದು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೇನೆ ನಾನು ಉಪ್ಪು ಓಕೆ ಮತ್ತೆ ಒಮ್ಮೆ ಬ್ಲೆಂಡ್ ಮಾಡಿ ತರ್ತೇನೆ ಓಕೆ ಈಗ ಜ್ಯೂಸನ್ನು ಸ್ಟ್ರೈನ್ ಮಾಡುವ ಕಲರ್ ಕೂಡ ನೋಡಿ ಲೈಮ್ ಜ್ಯೂಸ್ ಅಂತ ಗೊತ್ತೇ ಆಗೋದಿಲ್ಲ ಯಾವುದೊಂದು ಮಿಲ್ಕ್ ಶೇಕ್ ಕೊಟ್ಟಾಗಿ ಉಂಟಲ್ಲ ನೋಡಿ ಸ್ಪೆಷಲ್ ಲೈಮ್ ಜ್ಯೂಸ್ ರೆಡಿಯಾಗಿದೆ ಮನೆಯಲ್ಲಿ ಎಷ್ಟೇ ಜನ ನೆಂಟರು ಬಂದರೂ ಕೂಡ ಈ ಥರ ಲೈಮ್ ಜ್ಯೂಸನ್ನು ಮಾಡಿ ಅವರಿಗೆ ಸರ್ವ್ ಮಾಡಿ ಗ್ಯಾರಂಟಿ ನೆಂಟರು ನಿಮ್ಮನ್ನು ಹೊಗಳುತ್ತಾರೆ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕ್ತಾ ಇದ್ದೀನಿ ಮೇಲಿಂದ ಕೂಲ್ ಕೂಲ್ ಆಗಿದ್ರೆ ಖುಷಿಯಾಗುತ್ತೆ ನೆಂಟರಿಗೆಲ್ಲ ಓಕೆ ಟೇಸ್ಟ್ ಮಾಡಿ ನೋಡುವ ನೋಡಿ ಜ್ಯೂಸ್ ರೆಡಿ ಆಗಿದೆ ಈಗ ಟೇಸ್ಟ್ ಮಾಡಿ ನೋಡುವ ಯಾವ ರೀತಿ ಬಂದಿದೆ ಅಂತ ಹೇಳಿ ಖಂಡಿತವಾಗ್ಲೂ ನೆಂಟರು ಇಷ್ಟಪಡ್ತಾರೆ ನಾನು ಇದ್ದೇನೆ ಗ್ಯಾರಂಟಿ ಕಲರ್ ಕೂಡ ನೋಡಿ ಅಂತೆ ಒಳ್ಳೆ ಒಂದು ಸ್ಮೂದಿ ಅಥವಾ ಒಂದು ಮಿಲ್ಕ್ ಶೇಕ್ ಮಾಡಿದಾಗಿ ಉಂಟಲ್ಲ ವೈಟ್ ವೈಟ್ ಆಗಿ ಲೆಮನ್ ಜ್ಯೂಸ್ ಈ ಥರ ಕಲರ್ ಬರದಿಲ್ಲ ಸಾಮಾನ್ಯವಾಗಿ ಇಡೀ ಲೆಮನನ್ನು ಹಾಕಿದರೆ ಈ ಥರ ವೈಟ್ ಬರ್ತದೆ ಆದರೆ ಇದು ನಾನು ಹಾಕಿರೋ ಒಂದು ಸ್ಪೆಷಲ್ ಇಂದ ಈ ಕಲರ್ ಬಂದಿದೆ ನೋಡಿ ಮೈಂಡ್ ಫ್ರೆಶ್ ಆಗುತ್ತೆ ಐತೆ ಇದನ್ನು ಕುಡಿಯುವಾಗ ತುಂಬಾ ತುಂಬಾ ಚೆನ್ನಾಗಿದೆ ಗ್ಯಾರಂಟಿ ನಿಮ್ಮನ್ನ ಇದೇ ರೀತಿ ನೀವು ಕೂಡ ಲೆಮನ್ ಜ್ಯೂಸ್ ಅನ್ನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ ಓಕೆ ಬಾಯ್